प्रीति इंदा प्रीति इंदा बच्चे 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 अके बच्चे अके बच्चे तेजू हीगिरो परिस्थिति ली बच्चे मिले यश्त करने टेट्रो साल दो याँ कण के लिए ना तो तुम्हें हेदर क्या करते नहीं लो प्राण पच्चे चिकनाजी तोट तुम्बा बावी अलो कुद्रे ನಿನ್ನ ಉದ್ದೇಶ ಏನು ಏನು ಹೇಳು ಪ್ರೈ ಮಾಡ್ತಿದ್ದೀಯಾ ನನ್ನ ಸೊಸೆ ಅಂದ್ರೆ ಅಂದ್ರೆ ನನಗೆ ಮಕ್ಕಳಿಗಿಂತ ಜಾಸ್ತಿ ನನ್ನ ಪ್ರಾಣ ಕೊಟ್ಟಾದರೂ ಸರಿ ನೀಲ ಬಚ್ಚನ ನಾನು ಕಾಪಾಡ್ತೀನಿ ಹೊರತು ಬಾವಿ ಹಾರಕನ ಬಿಡೋದಿಲ್ಲ ಬಚ್ಚೆ 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 ತಿಜು उद्देश ऐन बच्चे लाइफ बावि बीत ट्रई मातिया खंडित नान अदकाश को मने सोसे अदर बग्गे आतंक बेड आयतु नीवेनो सोसे पट्टा कोड्तीरा अदर कानून कोड़ता समाज कोड़ता इष्टक्कु सोसे पट्टा इट्कोंडु नानु एनु माड्लि तेजु नानु अम्मे हेंडि आगबेकु अम्मे नाने हेंडी अंत अर्थम वर्ष ओदाड़े ट्रीटमेंट कुर्स नाने हठ मे सारी उल्त अल्ली कल सत्य रीति नंदे बंद जीव तगते अंदकु विषय के निम्मे नमगू शाक आगे अद्कू विषय साण सातीर हे तेजु हाला बेरे कंडिड़े यारीगारू गोत्तिदिया अथवा इदे हालू इदे नीरु अंत कंडिरो जन यारादरू निम्म हत्र इदारा पच्चे पालिक बंदिद्दु पंचामृत अंत तेप्पगोत्तुकोंडु बिद्दिरबेकष्टे इल्ल हंसक्षर न्याय अंत इदे पच्चे अवरु हालन्न हालागि नीरिन्न नीरागि बेर्पडिस्तारे ई कालदल्लि हंसन एल्लिंद तर्तीर चिकमाजी प्रतियोंदु मनेतनक्कु न्यायक्के अधिपतियागि देवतेगळु इर्तारे न्याय पंचायती माडो जनगळु इर्तारे हंसक्षर न्याय माडो जनगळु ई कालदल्लि इदारे पच्चे
ಹಾಗಾದ್ರೆ ಪಚ್ಚೆ ಎತ್ತಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅವರು ಯಾರು ಅವರು ಇಲ್ಲೇ ಇದ್ದಾರಾ ಅವರು ನನಗೆ ಗೊತ್ತಾ ಇಲ್ಲ ನೀವು ಯಾರು ಅವರನ್ನ ನೋಡಿಲ್ಲ ತೇಜು ನೀನು ಏನಾದರೂ ಹಂಸದೇವಿ ಅನ್ನೋ ಹೆಸರನ್ನ ಕೇಳಿದ್ಯಾ ನಮಗೋಸ್ಕರ ಇದೆ ಕೆಲಸ ಮಾಡ್ಲಿ ಬಿಡ್ಲಿ ನಮ್ಮ ಕಂಪನಿಯಿಂದ ಪ್ರತಿ ತಿಂಗಳು ಅವರ ಮನೆಗೆ ಗೌರವ ಧನ ಅಂತ ನಾವು ಕಳಿಸ್ತಿದೀವಿ ಈಗ ಪಚ್ಚೆ ಅಮ್ಮ ಈ ಗುಲಾಬಿ ವಿಷಯ ನಮ್ಮ ಕೈ ಮೀರಿರೋದ್ರಿಂದ ನಾವು ಈ ವಿಷಯನ ಅವರಿಗೆ ತಿಳಿಸೋಣ ಬೇಡ ಬೇಡ ಹೊರಗಡೆಯವರಿಗೆ ಈ ಸುದ್ದಿ ತಿಳಿಸೋದು ಬೇಡ ಅವರು ಹೊರಗಿನವರಲ್ಲ ನಮ್ಮನೆಯವರು ಸಾವುಕಾರ ಫ್ಯಾಮಿಲಿ ಹುಟ್ಟಿದಾಗಿನಿಂದ ಇದುವರೆಗೂ ನ್ಯಾಯ ತೀರ್ಮಾನ ಅವರೇ ಮಾಡ್ಕೊಂಡು ಬಂದಿದ್ದಾರೆ ಅವರನ್ನ ಕರೆಸಲ ಅವ್ರು ಹೇಳಿದ್ದೆ ನ್ಯಾಯ ಯಾರು ಅದಕ್ಕೆ ಎದುರು ಉತ್ತರ ಕೊಡೋ ಹಾಗಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಯಾವಾಗಲೂ ನಾವೇ ರೈಟ್ ಅಂತ ಅನ್ನಿಸ್ತಿರುತ್ತೆ ಆದ್ರೆ ನ್ಯಾಯ ಕೊಡೋರ ದೃಷ್ಟಿಲಿ ನಾವು ಯಾವಾಗಲೂ ರೈಟ್ ಆಗಿರಲ್ಲ ಅಲ್ವಾ ಅವ್ರು ಹೇಳಿದ್ದನ್ನ ನೀವೆಲ್ಲ ಒಪ್ತೀರಾ ಅಂದ್ರೆ ನಾನು ಅವ್ರನ್ನ ಕರೆಸ್ತೀನಿ ಪ್ರತಿದಿನ ಅರೆ ಜೀವವಾಗಿ ಒದ್ದಾಡೋದಕ್ಕಿಂತ ಒಂದೇ ಬಾರಿ ಜೀವನ ನಿರ್ಧಾರ ಆಗೋದು ಒಳ್ಳೇದಲ್ವಾ ಚಿಕ್ಕಮ್ಮಾಜಿ ಆ ದೇವರೇ ಬಂದು ನ್ಯಾಯ ಹೇಳಿದ್ರು ನಮ್ಮನೇಲಿ ಯಾವ ನ್ಯಾಯನೂ ನಡೆಯಲ್ಲ ಯಾಕಂದ್ರೆ ನ್ಯಾಯ ಅನ್ಯಾಯ ಎರಡೂ ಅರ್ಥನೇ ಆಗಿರೋ ಅಮ್ಮ ನಮ್ಮ ಮನೇಲಿದಾರಲ್ಲ ಅಮ್ಮ ಏನ್ ಹೇಳ್ತಾರೋ ಅದೇ ನ್ಯಾಯ ತಾನೆ ನಿನ್ ಲೈಫ್ ನಲ್ಲಿ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಮಾತಾಡ್ದೆ ಶಮಿಕ ಆದ್ರೂ ನಾವೆಲ್ಲ ಯಾವಾಗ್ಲೂ ಒಪ್ಲೇಬೇಕಾದ ನ್ಯಾಯ ಅಂತ ಒಂದಿರುತ್ತಲ್ವಾ ನಾವೆಲ್ರೂ ಅದಕ್ಕೆ ತಲೆ ಬಾಗ್ಲೇಬೇಕಲ್ವಾ ಯಾವತ್ತೂ ಆಗ ಹೋಗೋದು ಈಗ್ಲೇ ಆಗ್ಬಿಡ್ಲಿ ಅದ್ರ ಮೇಲೆ ದೇವರಿಷ್ಟ ನಾವೀಗ ನ್ಯಾಯ ಪಂಚಾಯಿತಿ ಮಾಡೋ ಮೂಲಕ ಇಷ್ಟು ವರ್ಷದಿಂದ ಉಳಿಸಿ ಬೆಳೆಸಿರೋ ಸಾವುಕಾರ ಮನೆತನದ ಹೆಸರನ್ನ ಕಾಪಾಡೋಣ ಏನಂತೀರಾ ಪ್ರೀತಿಯಿಂದ ಪ್ರೀತಿಯಿಂದ
ಮಧ್ಯರಾತ್ರಿ ಆಯ್ತು ಮಲ್ಕೊಳ್ಳಿ ತೇಜು. ಮಧ್ಯರಾತ್ರಿ ನನ್ನೊಬ್ಬನಿಗೆ ಅಲ್ಲ, ಈ ಮನೆಗೆ, ಈ ಊರಿಗೆ, ಈ ದೇಶಕ್ಕೆ ಮಧ್ಯರಾತ್ರಿ ಆಗಿದೆ. ನೀನೇ ಹೋಗಿ ಮಲ್ಕೋಬೋದಲ್ವಾ? ನೀಲು ಈ ಕಡೆ ಪಚ್ಚೆ ಒಬ್ಳೆ ಎದ್ದು ಅಳ್ತಾ ಕೂತಿದ್ದಾಳೆ, ಆ ಕಡೆ ಅಪ್ಪಾಜಿ ಅಮ್ಮಾಜಿ ಆತಂಕದಲ್ಲಿ ಕೂತಿದ್ದಾರೆ. ಚಿಕ್ಕಮ್ಮಾಜಿ ಚಿಕ್ಕಪ್ಪಾಜಿ ಮಾತಾಡ್ತಿರೋದು ಇಲ್ಲಿಗೆ ಕೇಳಿಸ್ತಿದೆ. ಎಲ್ಲರೂ ಆತಂಕದಲ್ಲಿ ಇರಬೇಕಾದ್ರೆ ನನ್ ಮಾತ್ರ ಹೇಗೆ ನಿದ್ದೆ ಮಾಡ್ಲಿ ತೇಜು? ನಿಮ್ಮ ಪಚ್ಚೆ ಭಾರಿ ಹಟಮಾರಿ. ನಿಮ್ಮ ಅತ್ತಿಗೆ ಜಗಮುಂಡಿ. ನನ್ನ ಅತ್ತಿಗೆ ಜಗಮುಂಡಿ ಅಲ್ಲ, ಎಂತ ಕಲ್ಬಂಡೆ ಆದ್ರೂ ನನಗೆ ಅವರೇ ಬೇಕು. ಗುಲಾಬಿ ಗಲಾಟೆಲಿ ಅತ್ತಿಗೆ ಸೋತು ಸುಣ್ಣಾಗಲ್ಲ ತಾನೆ? ನೀವಿಬ್ರು ಕೂಡ ಜಾಗರಣೆ ಮಾಡ್ತಿದ್ದೀರಾ? ನೀಲು ಪಚ್ಚೆ ಏನ್ ಮಾಡ್ತಿದ್ದಾಳೆ? ಇನ್ನೂ ಅಳ್ತಿದ್ದಾಳ? ಈಗ ತಾನೆ ನೋಡ್ಕೊಂಡು ಬಂದೆ, ಮಲ್ಗಿರೋ ಅಮ್ಮನ ನೋಡ್ತಾ ಅಳ್ತಾ ಕೂತಿದ್ದಾಳೆ. ನಾವ್ ನಾಲ್ಕು ಜನ ಈ ಮನೇಲಿ ಎಷ್ಟು ಚೆನ್ನಾಗಿದ್ವಿ, ಗುಲಾಬಿನ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಮ್ಗಳ ತಲೆ ಮೇಲೆ ನಾನು ಚಪ್ಪಟಿ ಕಲ್ಲು ಎಳೆದ್ಬಿಟ್ಟೆ. ಈಗ ನಮ್ಮ ಮನೇಲಿ ಯಾವ ರೂಮ್ನಲ್ಲಿ ನೋಡಿದ್ರು ಬರೀ ಕಣ್ಣೀರು. ತೇಜು ಪಾ, ನಾವು ಹೋಗಿ ಪಚ್ಚೆ ಜೊತೆ ಕೂತ್ಕೊಂಡು ಜಾಗರಣೆ ಮಾಡೋಣ. ಗುಲಾಬಿ ಬಾಗಿಲು ತೆಗಿ. ಗುಲಾಬಿ ಗುಲಾಬಿ, ನೀನ್ ಯಾವತ್ತು ಮನೆಗೆ ಬೀಗ ಹಾಕಲ್ವಲ್ಲ ಗುಲಾಬಿ, ಎಲ್ಲಿ ಹೋಗಿದೀಯಾ? ಯಾಕೋ ಈ ಮನೇಲಿ ಯಾರೂ ನನ್ನ ಮಾತನ್ನು ಕೇಳ್ತಿಲ್ಲ. ಸೀನಜ್ಜ ಅಮ್ಮಾಜಿಗೆ ಹೆದರ್ಕೋತಾರೆ, ನಾನೇ ಅಮ್ಮಾಜಿಗೆ ಹೆದರ್ಕೋತೀನಿ. ಗುಲಾಬಿ, ಈಗ ನೀನೊಬ್ಳೇ ನನಗೆ ಧೈರ್ಯ ಕೊಡಬೇಕು. ಗುಲಾಬಿ ಗುಲಾಬಿ. ತೇಜು, ನಾನ್ ಬದುಕಿರೋವರೆಗೂ ಈ ಗುಲಾಬಿ ಕತ್ತೆ ನಮ್ಮ ಹಿಂದೆನೆ ಬರುತ್ತೆ ಅಲ್ವಾ? ಈ ಮನೇಲಿ ನಾನು ಉಳಿತೀನ, ಗುಲಾಬಿ ಉಳಿತಾಳೆ. ತೇಜು, ಗುಲಾಬಿ ಗುಲಾಬಿ. ಇಷ್ಟು ದಿನ ಇವ್ರು ಹೇಗಿದ್ರು ನನ್ನ ಅಮ್ಮ ಅಂತ ಅನಿಸ್ತಿತ್ತು ಚಿಕ್ಕಬಾಜಿ, ಆದ್ರೆ ಈಗ ಯಾರೋ ಬೇರೆಯವ್ರ ತರ ಕಾಣಿಸ್ತಿದ್ದಾರೆ, ಹೊಸಬ್ರ ತರ ಕಾಣಿಸ್ತಿದ್ದಾರೆ. ಅಮ್ಮ ಈ ಹೊಸ ಕತೆ ನಮ್ಮ ಮನೇಲಿ ಎಲ್ಲರ ಜೀವನನೂ ಅಲ್ಲಾಡಿಸ್ಬಿಟ್ಟಿದೆ ಪಜ್ಜೆ. ಅದು ಅಮ್ಮ ಹೊಸ ಕತೆ ಅಲ್ಲ, ಹಳೆ ಕತೆ. ಲೆಕ್ಕ ನಾನೇ ಹೊಸ ಕತೆ ಆಗ್ಬಿಟ್ನಲ್ಲ. ಅಮ್ಮ ಇಷ್ಟೊಂದು ಮುಂದುವರ್ತಿರ್ಬೋದು ಅಂತ ನನ್ ಕನ್ಸು ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಅಮ್ಮ ಬೇಕು ಅಂದ್ರೆ ಜೊತೆಗೆ ಗುಲಾಬಿನ ಒಪ್ಕೊಳ್ಳಬೇಕಲ್ವಾ? ಇವಳೊಬ್ಳು ನಾನು ಅಂದ್ಕೊಂಡಾಗೆಲ್ಲ ನನ್ನ ಕೈಗೆ ಸಿಗೋದೇ ಇಲ್ಲ. ಗುಲಾಬಿ, ನೀನ್ ಯಾರಿಗಾದ್ರೂ ಹೆದರ್ಕೊಂಡು ನನ್ನನ್ನು ಬಿಟ್ಟು ಹೋಗಿಲ್ಲ ತಾನೆ? ನನ್ನನ್ನು ಬಿಟ್ಟು ಹೋಗ್ಬೇಡ ಗುಲಾಬಿ, ನನ್ನನ್ನು ಬಿಟ್ಟು ಹೋಗ್ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡ. ಅಮ್ಮ ಮನ್ಸಲ್ಲೇ ಗುಲಾಬಿ ತುಂಬಾ ಆವರ್ಸ್ಕೊಂಡ್ ಬಿಟ್ಟಿದ್ದಾಳೆ. ನನಗೆ ಕಲಿ ಜಾಗನೇ ಇಲ್ಲ ಅನ್ಸುತ್ತೆ ಅಲ್ವಾ ನೀನು? ಗುಲಾಬಿ ಅನ್ನೋದು ಹಳೆ ಕತೆ, ಅಮ್ಮ ಮರ್ತೋಗಿರೋ ಕತೆ, ನಿದ್ದೆಲ್ ಮಾತ್ರ ಪ್ರತ್ಯಕ್ಷ ಆಗೋ ಕತೆ. ಮನುಷ್ಯ ಎಚ್ಚರ ಆಗಿದ್ದಾಗ ಏನ್ ಮಾಡ್ತಾನೆ ಅನ್ನೋದು ಮುಖ್ಯ. ಬೆಳಿಗ್ಗೆ ಕಣ್ ಬಿಟ್ಟಾಗಿಂದ ರಾತ್ರಿ ಮಲ್ಕೋವರೆಗೂ ಅಮ್ಮ ನಿನ್ ಹಿಂದೆ ಮುಂದೆನೆ ಸುತ್ತಾ ಇರ್ತಾರಲ್ಲ ಪಚ್ಚೆ. ಹಗ್ಗಿ ಒಳಗೆ ರಾತ್ರಿ ಇರುತ್ತೆ, ರಾತ್ರಿ ಒಳಗೆ ಹಗ್ಲಿರುತ್ತೆ ನೀನು. ಪಚ್ಚೆ ಯಾಕೋ ಒಂಥರ ಮಾತಾಡ್ತಿದ್ದಾಳಲ್ವ ತೇಜು? ಮೊದ್ಲೇ ರಕ್ತ ಕೊಟ್ಟು ವೀಕ್ ಆಗಿದ್ದಾಳೆ, ಮನಸ್ಸಿನ ಸ್ಥಿಮಿತ ತಪ್ಪಿದೆ. ಅಷ್ಟೊಂದು ಉಪಕಾರ ಮಾಡ್ತಿರೋ ಆಕಾಶ್ಗೆ ಹಿಂದೆ ಮುಂದೆ ನೋಡ್ದು ಕಪಾಳಕ್ ಬಾರಿಸಿದ್ದಾಳೆ. ಇಷ್ಟ ಮೇಲೆ ಆ ಗುಲಾಬಿ ಇವಳ ಅಪ್ಪನ ಮನೆ ಸತ್ತು ಅನ್ನೋ ತರ ಒಬ್ಬೇ ಹೋಗಿ ಆಸ್ಪತ್ರೆಲಿ ನೋಡ್ಕೋತಿದ್ದಾಳೆ. ಇವೆಲ್ಲ ನೋಡಿದ್ರೆ ಪಚ್ಚೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯ ಆಗ್ತಿದೆ ತೇಜು. ಗುಲಾಬಿ ಮನೆಗೆ ವಾಪಸ್ ಬರೋ ತನಕ ಅದಕ್ಕೆ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಚಿಕ್ಕಮ್ಮಾಜಿ. ನಾನೀಗ ಪಚ್ಚೆ ಬೆಡ್ರೂಮ್ಗೆ ಹೋಗೋಣ ಅಂತ ಅನ್ಕೊಂಡೆ,
ಗಂಡ ಹೆಂಡತಿ ಮಲಗಿರ್ತಾರೆ ತಪ್ಪಾಗುತ್ತೋ ಏನೋ ಆಮೈ ಪಚ್ಚೆ ಬೇರೆ ಗಂಡ ಹೆಂಡತಿ ಇರ್ತಾರೆ ಸಂಸಾರ ಮಾಡ್ತಿದಾರ ಅವರ ಬೆಡ್ರೂಮ್ ಅಂದ್ರೆ ಮಕ್ಕಳ ಬೆಡ್ರೂಮ್ ಇದ್ದಾಗೆ ನಡಿರಿ ಹೋಗೋಣ ಪ್ರೀತಿ ಇಂದ ಪ್ರೀತಿ ಇಂದ ಪಜ್ಜೆ ಅವನ ದೃಷ್ಟಿಯಲ್ಲಿ ನಾವು ತಪ್ಪು ಮಾಡಬಾರ್ದಲ್ಲ ಇಷ್ಟ ಇಲ್ಲದೆ ಇದ್ರು ಇದ್ರು ನ್ಯಾಯ ಅನ್ಯಾಯ ಎರಡೂ ತೀರ್ಮಾನ ಆಗ್ಬೇಕಲ್ಲ ನೀನು ಕಣ್ಣು ಒರೆಸೋ ಮಾತು ಹೇಳಿ ಸತ್ಯನ ಮುಚ್ಚಿಡೋಕೆ ನಂಗೆ ಇಷ್ಟ ಇಲ್ಲ ಪಜ್ಜೆ ಪರಿಸ್ಥಿತಿ ಏನು ಅಂತ ನೀನು ಅರ್ಥ ಮಾಡ್ಕೋ ಎಲ್ಲರೂ ಸೇರಿ ಎದುರಿಸೋಣ ಇಲ್ಲ ನಾನು ಅಮ್ಮನ ಮದುವೆ ಆಗಿ ಬಂದಾಗ ಅಮ್ಮಗೆ ಯಾವ ಹಿನ್ನೆಲೆನೂ ಇರಲಿಲ್ಲ ನಾನು ಯಾವ ಅಮ್ಮನ ನಂಬಂದ ಆ ಅಮ್ಮ ನಂಗೆ ಬೇಕೇ ಬೇಕು ನಂಗೆ ಬೇಕು ಇಷ್ಟು ಬೇಗ ಬೇಕಾಗೋಯ್ತಾ ಫ್ರೆಂಡ್ ನೀನ್ ಯಾಕೆ ಕರ್ತಿದ್ಯ ನೀನ್ ಅಳ್ಬೇಡ ನೀನ್ ಹತ್ರ ನಂಗೂ ಅಳು ಬರುತ್ತೆ ನೀನ್ ಇಲ್ಲೇ ಇರು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ನೀನು ಅಮೈ ಬೇಕು ಅಂತೀಯ ಅಮೈ ನಿನ್ನನ್ನೇ ಬೇಕು ಅಂತಾನೆ ಅಷ್ಟು ಸಾಕಲ್ವಾ ನಾವೆಲ್ಲರೂ ನೆಮ್ಮದಿಯಾಗಿರೋಕೆ ಇಲ್ಲ ಚಿಕ್ಕಮ್ಮಜ್ಜಿ ನನ್ನೊಳಗೆ ಅಮ್ಮ ಇದ್ದಾರೆ ಅಮ್ಮಯೊಳಗೆ ಗುಲಾಬಿ ಇದ್ದಾಳೆ ಇದೇ ನನ್ನ ಮುಂದೆ ಇರೋ ಪ್ರಶ್ನೆ ನನ್ನ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಇದನ್ನ ನಾನೇ ಬಗೆಹರಿಸ್ಕೋತೀನಿ ಪ್ರೀತಿ ಇಂದ ಪ್ರೀತಿ ಇಂದ